ಸರ್ ಪಾಪ ಅದು ಎಲ್ಲ ಮಾಡಾಗೋಯ್ತು ಸರ್, ನಾವು ಏನು ಇಲ್ಲ ಸರ್ ಪಾಪ ಹೋಯ್ತು. ಬಟ್ ಒಂದೇನಂದ್ರೆ ಯಾ ಶಿ ಹಸ್ ಟೋಲ್ಡ್ ನಾನು ಸೋಷಿಯಲ್ಸ್ ಬಂದಿದ್ದೀನಿ ಅಂತ. ಯಾವಾಗ ಸೆವೆಂತ್? ನಾವು ಆಕ್ಚುಲಿ ಸೋಷಿಯಲ್ಸ್ ಅಲ್ಲಿ ಇದ್ವಿ ನಾವೆಲ್ಲ. ಹರ್ಷ ಯಾರು ಹೇಳಿ ನಾವು ತೋಟಕ್ಕೆ ಹೋಗಿಲ್ಲ, ಫಿಫ್ತ್ ಏ ನಾವು ತೋಟಕ್ಕೆ ಹೊರಡೋಣ ಅಂತನ್ಬಿಟ್ಟು. ಹರ್ಷ ಏನಂದ್ರು, ನಂಗೆ ಸ್ವಲ್ಪ ಕೆಲಸ ಇದೆ ದರ್ಶನ, ನಾನು ಮುಗಿಸ್ಕೊಂಡು ಬರ್ತೀನಿ. ಸಿಕ್ಸ್ತ್ ಮಧ್ಯಾಹ್ನ ಹರ್ಷ ಅವ್ರು ಬಂದವ್ರೆ ಎಲ್ಲಿಗೆ? ತೋಟಕ್ಕೆ. ಇಲ್ಲ ಸಿಕ್ಸ್ತ್ ಬಂದಿಲ್ಲ, ಸಿಕ್ಸ್ತ್ ನಿಮಗೆ ಫೋನ್ ಬಂದಿದ್ದು. ಸೆವೆಂತ್ ಅವರು ಹಾಂ, ಸೆವೆಂತ್ ಇವ್ರು ತೋಟಕ್ಕೆ ಬಂದರು. ಸೆವೆಂತ್ ಅವ್ರು ಆ್ಯಕ್ಚುಲಿ ಏನು ಯೂನಿಯನ್ಗೆ, ಮೈಸೂರು ಯೂನಿಯನ್ಗೆ ಒಳಗಡೆ ಬಂದು ಹೋಗಿರೋದು. ನಾನು ಬಂದೋಗಿದ್ದೀನಿ ನಿಮ್ಮ ಇದಕ್ಕು ಅಂತಂದು. ಯಾವಾಗ ಬಂದೋದ್ರು ಇವರು? ತೆಗೆದ್ರೆ ಸಿ ಸಿ ಟಿ ವಿ ಕ್ಯಾಮ್ರಲ್ಲಿ ಆ ಮೂರು ಜನ ಇದ್ದಾರೆ. ಯಾರು ಅವರು? ಅರುಣ ಕುಮಾರಿ ಅವರು, ಏನು ಮಧುಕೇಶು, ಮತ್ತೆ ಇವರು. ಸರ್ ಚೆಕ್ ಅಲ್ಲ, ಅವ್ರಿಗೆ ಸೆಕೆಂಡ್ ಪ್ಯೂಸ್ ಯಾರು ಕೊಡ್ತಾರೆ ಸರ್? ಒಂದು ಹಂಗ್ ಬ್ಲೇಮ್ ಮಾಡೋದಾಗಿದ್ರೆ ಯಾವತ್ತೂ ಮಾಡ್ಬಿಡ್ತಿದ್ವಿ ಸರ್. ಈಗ ನಾನು ಉಮಾಪತಿ ಅವರು ಹೇಳಿದ್ದೀನಿ, ನಿರ್ಮಾಪಕರೇ ಇಷ್ಟೈತೆ, ಇಷ್ಟು ನಿಮ್ಮ ಮೇಲೆ ಬಂದೈತೆ, ನೀವು ಪ್ರೂವ್ ಮಾಡ್ಕೊಳ್ಳಿ, ನೀವಾ ಹೇಳ್ಬಿಡಿ. ಅವ್ರೇನು ಹೇಳೋದು? ಬಸ್ ನಿಮ್ಮ ಸ್ನೇಹ ಸಂಬಂಧ ಮಾಡೋಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಕಳ್ಕೊಳಕ್ಕೆ ನಾನು ಇಷ್ಟಪಡ್ತೀನ, ಹೋಗ್ಲಿ ಏನಾರು ಆ್ಯಕ್ಚುಲಿ ಸಿನಿಮಾ ಫ್ಲಾಪ್ ಆಗೋಯ್ತು, ಇನ್ನೊಂದಾಗೋಯ್ತು, ಮತ್ತೊಂದಾಗೋಯ್ತು ಅಂದರೆ ಹೌದಪ್ಪ ಏನೋ ದ್ವೇಷ ಇರ್ಬೋದು ಅಂತ. ಆಮೇಲೆ ಮೊನ್ನೆನು ಈಗ ಒಂದು ಸ್ವಲ್ಪ ದಿನದ ಅದು ನ್ಯೂಸ್ ಬರ್ತಾ ಇದೆ ನನಗೆ. ಆ್ಯಕ್ಚುಲಿ ರಾಬರ್ಟ್ ಇಟ್ಟಾಯಿತು, ನನಗೆ ಎಕ್ಸ್ಟ್ರಾ ಕಾಸು ಕೊಡು ಅಂತ ಕೇಳಿದೆ ಅಂದ್ಬಿಟ್ಟು. ಕೊಡೋ ಕಾಸು ನಮಗೆ ಕೊಟ್ಬಿಟ್ರೆ ತುಂಬ ಇದು ನಮಗೆ ಆ್ಯಕ್ಚುಲಿ. ಆಮೇಲೆ ಸಿನಿಮಾ ಒಬ್ಬ ನಿರ್ಮಾಪಕ ಆ್ಯಕ್ಚುಲಿ ದುಡ್ಡು ಮಾಡೋದನ್ನು ಕೇಳೋ ಖುಷಿ ಪಡೋನೇ ನಾನು. ಇರಿ ಏನಾಗುತ್ತೆ ಈಗ ಎಲ್ಲ ಕಡೆ ಅದೊಂದು ನ್ಯೂಸ್ ಬರ್ತಾ ಇದೆ, ಅದು ಏನು ನಾನ್ ಫಿಲ್ಮಿ ಪೀಪಲ್. ಸೊ ಅವಾಗೇನಂದ್ರು ಇದನ್ನೇ ನೆನೆ ನಾನು ಮಾತಾಡಿದೆ, ಹಿಂಗೆ ಬರ್ತಾ ಇದೆ ನೋಡ್ರಿ. ಆ್ಯಕ್ಚುಲಿ ಧೀರಜ್ ಅವರೇ ನನಗೆ ಹೇಳಿದ್ರು ಒಬ್ಬರು, ಏನು ಬಸ್ ಹಿಂಗಾಯ್ತಂತೆ ನಿಜಾನ ಅಂತ. ಆ್ಯಕ್ಚುಲಿ ಅವ್ರು ಸಿನಿಮಾದವರೇ ಅಲ್ಲ, ಈಸ್ ಅ ಪೊಲಿಟಿಷಿಯನ್. ಇವ್ರ ಬಾಯಿಗೆ ಬಂದಾಗ ನಾನು ಅದನ್ನೇ ಕೇಳಿದೆ ನೆನೆ, ಅಲ್ಲ ನಿಮ್ಮ ಪಕ್ಕನೆ ನೋಡ್ರಿ ಹಿಂಗೊಂದು ಬರ್ತಾ ಇದೆಯಲ್ಲ ಅಂತಂದ್ಬಿಟ್ಟು. ಹಂಗಿದ್ರೆ ಬಸ್ ನೀವು ನನಗೆ ಫೋನ್ ಮಾಡ್ಬೋದಾಗಿತ್ತಲ್ಲ. ನಾನು ನೆನೆ ಅದೇ ಪಾಯಿಂಟ್ ಕೇಳಿದೆ, ಇಷ್ಟು ದೊಡ್ಡ ಹಗರಣ, ಅರ್ಶನ್ ನಂಬರ್ ನಿಮ್ಮ ಹತ್ರ ಇದೆ, ರಾಕೇಶನ್ ನಂಬರ್ ಇದೆ, ನಾಗೂ ನಂಬರ್ ಇದೆ, ಫಸ್ಟ್ ನನಗೆ ಹೇಳೋಕ್ಕೆ ಮುಂಚೆನೆ ಏನಪ್ಪ ಹಿಂಗೆ ಮಾಡಿದ್ರೆ ಸ್ವಲ್ಪ ಹೌದಾ ನಿಜಾನ ತಪ್ಪ ಏನಂತ ಕೇಳ್ಕೊಳ್ಬೋದಾಗಿತ್ತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.